ತೆಲಂಗಾಣದಲ್ಲಿ ನಮ್ಮ ರಾಜ್ಯದ ಸಿಎಂ ಬೊಮ್ಮಾಯಿ ಅವರಿಗೆ ಅವಮಾನವನ್ನ ಮಾಡಲಾಗಿದೆ 40% ಸಿಎಂ ಗೆ ಸ್ವಾಗತ ಅನ್ನುವ ಬ್ಯಾನರ್ ಅನ್ನು ಅಳವಡಿಕೆ ಮಾಡಿರುವ ವಿಡಿಯೋ ಈಗ ವೈರಲ್ ಆಗಿದೆ ಆದರೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಅಂತ ಸಿಎಂ ಬೊಮ್ಮಾಯಿ ಅವರು ಗರಂ ಆಗಿದ್ದಾರೆ ತೆಲಂಗಾಣದಲ್ಲಿ ಈಗ ಒಂದು ಫ್ಲೆಕ್ಸ್ ಏನಿತ್ತು ಅದು ಸಾಕಷ್ಟು ಅಲ್ಚಲನ ಸೃಷ್ಟಿ ಮಾಡ್ತಾ ಇದೆ ಇದೆ ಒಂದು ಫ್ಲೆಕ್ಸ್ ಅದು ರಾಜ್ಯದಲ್ಲಿ ಒಂದು ರೀತಿಯಲ್ಲಿ 40% ಕಮಿಷನ್ ತಾರಕಕ್ಕೇರಿತ್ತು ಅಲ್ಚಲನ ಕೂಡ ಸೃಷ್ಟಿ ಮಾಡಿತ್ತು ಇನ್ನು ಪ್ರಮುಖವಾಗಿ ಈ ವಿಚಾರವಾಗಿ ಅದೇ ಒಂದು ಬ್ಯಾನರ್ ಅನ್ನು ಹಾಕುವ ಮೂಲಕ ಅಲ್ಲಿ ನಮ್ಮ ರಾಜ್ಯದ ಸಿಎಂ ಗೆ ಅವಮಾನಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೆರೆ ರಾಜ್ಯದಲ್ಲೂ ಕೂಡ ಮಾನ ಹರಾಜನ್ನು ಹಾಕಲಾಗ್ತಾ ಇದೆ ಈ ರೀತಿಯಾಗಿ ಫ್ಲೆಕ್ಸ್ ಅನ್ನು ಹಾಕುವ ಮೂಲಕ ಅದು ನಮ್ಮ ರಾಜ್ಯದು ಸಿಎಂ ಬೊಮ್ಮಾಯಿ ಅವರನ್ನು ಅಣಕಿಸಿರುವಂತ ಟಿಆರ್ಎಸ್ ಅಂತ ಹೇಳಲಾಗ್ತಾ ಇದ್ದು ತೆಲಂಗಾಣದ ಆಡಳಿತಾರೂಢ ಪಕ್ಷ ಆಗಿದೆ ಟಿಆರ್ಎಸ್ 40% ಕಮಿಷನ್ ಸಿಎಂ ಗೆ ಸ್ವಾಗತ ಅಂತ ಬ್ಯಾನರ್ ಅನ್ನು ಹಾಕಲಾಗಿದೆ 40% ಸ್ಟಾಕ್ ಮಾರ್ಕೆಟ್ ಗೆ ಸರಸ್ವತಿ ತಗೊಂಡು ಹೋದರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡು ಹೋದರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಏಮಂತ ಬ್ಯಾನರ್ ಹಾಕಿರುವಂತ ಟಿಆರ್ಎಸ್ ಅಂತ ಹೇಳಲಾಗ್ತಾ ಇದ್ದು ಹೈದರಾಬಾದ್ ನಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಇತ್ತು ಆ ಕಾರ್ಯಕಾರಿಣಿಗೆ ತೆರಳಬೇಕಿದ್ದಂತ ಸಿಎಂ ಬೊಮ್ಮಾಯಿ ಅವರು ಶುಕ್ರವಾರ ರಾತ್ರಿ ಬ್ಯಾನರ್ ಅನ್ನು ಅಳವಡಿಸಿದ್ದಾರೆ ಅದು ಈ ರೀತಿಯಾಗಿ ಬ್ಯಾನರ್ ಅನ್ನು ಅಳವಡಿಸಿರುವಂತದ್ದು ಅದು ಟಿಆರ್ಎಸ್ ಅಂತ ಹೇಳಲಾಗ್ತಾ ಇದೆ ಸೋಶಿಯಲ್ ಮೀಡಿಯಾದಲ್ಲಿ ಈಗ ಈ ಒಂದು ಬ್ಯಾನರ್ ವೈರಲ್ ಆಗಿದ್ದು ಸಾಕಷ್ಟು ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ ಬಿಜೆಪಿಯ ಬೆನ್ನತ್ತಿದ 40% ಕಮಿಷನ್ ಭೂತ ನೆರೆಯ ತೆಲಂಗಾಣದಲ್ಲಿ ಸಿಎಂ ಬೊಮ್ಮಾಯಿಗೆ ಅಪಮಾನ ಚುನಾವಣಾ ವರ್ಷದಲ್ಲಿ ರಾಜ್ಯ ಬಿಜೆಪಿಯನ್ನ ಈ 40% ಕಮಿಷನ್ ಭೂತ ಬೆನ್ನತ್ತಿದ ಬೇತಾಳದಂತೆ ಕಾಡುತ್ತಿದೆ ರಾಜ್ಯ ಸರ್ಕಾರದ ನಾನಾ ಇಲಾಖೆಗಳ ಕಾಮಗಾರಿ ಗುತ್ತಿಗೆ ಬಿಲ್ ಪಾವತಿಗೆ 40% ಕಮಿಷನ್ ವಸೂಲಿ ಮಾಡಲಾಗುತ್ತಿದೆ ಎಂದು ಆಪಾದನೆ ಕೇಳಿಬಂದಿದೆ ಈ ಬಗ್ಗೆ ಗುತ್ತಿಗೆದಾರರ ಸಂಘ ಪ್ರಧಾನಿಗೂ ಪತ್ರ ಬರೆದು ಅಳಲು ತೋಡಿಕೊಂಡಿದೆ ಇದು ಬಿಜೆಪಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಇದೇ ವಿಚಾರದಲ್ಲಿ ಕೆಎಸ್ ಈಶ್ವರಪ್ಪ ತಮ್ಮ ಸಚಿವ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ದಾರೆ ಆದ್ರೀಗ ಅವರು ಆರೋಪ ಮುಕ್ತರಾಗಿದ್ದಾರೆ ಆದರೆ ಅದೇನೇ ಇರಲಿ ಬಿಜೆಪಿ ಮತ್ತು ಟಿಆರ್ಎಸ್ ನಡುವಿನ ಕಿತ್ತಾಟದಲ್ಲಿ ಕರ್ನಾಟಕದ ಮಾನ ಹರಾಜಾಗಿದೆ 40% ಕಮಿಷನ್ ಸಿಎಂಗೆ ಸ್ವಾಗತ ಎಂದು ಬ್ಯಾನರ್ ಅಳವಡಿಕೆ ಸಿಎಂ ಬೊಮ್ಮಾಯಿಯನ್ನ ಅಣಕಿಸಿದ ಟಿಆರ್ಎಸ್ ಪಕ್ಷ ತೆಲಂಗಾಣದ ಪೆರೇಡ್ ಮೈದಾನದಲ್ಲಿ ಟಿಆರ್ಎಸ್ ಬೃಹತ್ ಫಲಕವನ್ನ ಅಳವಡಿಸಿದೆ 40% ಸಿಎಂಗೆ ಸ್ವಾಗತ ಎಂದು ದೊಡ್ಡ ಅಕ್ಷರಗಳಲ್ಲಿ ಬರೆದ ಬ್ಯಾನರ್ ಇರುವ ವಿಡಿಯೋ ಫುಲ್ ವೈರಲ್ ಆಗಿದೆ ತೆಲಂಗಾಣ ವಿಮೋಚನಾ ದಿನಾಚರಣೆ ಮತ್ತು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತೆಲಂಗಾಣಕ್ಕೆ ಭೇಟಿ ನೀಡಿದ್ದರು ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಸಿಎಂ ಬೊಮ್ಮಾಯಿ ಕೂಡ ಪಾಲ್ಗೊಳ್ಳಬೇಕಿತ್ತು ಹೀಗಾಗಿ ಈ ಬ್ಯಾನರ್ ಅನ್ನು ಕರ್ನಾಟಕ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಗುರಿಯಾಗಿಸಿ ಮಾಡಿರುವ ಟೀಕೆ ಎನ್ನುವುದು ಸ್ಪಷ್ಟವಾಗಿದೆ ಇದೊಂದು ವ್ಯವಸ್ಥಿತ ಷಡ್ಯಂತ್ರ ಎಂದ ಸಿಎಂ ಬೊಮ್ಮಾಯಿ 40% ಸಿಎಂಗೆ ಸ್ವಾಗತ ಎಂಬ ನಾಮಫಲಕದಿಂದ ಕೇವಲ ಸರ್ಕಾರ ಮಾನ ಮಾತ್ರವಲ್ಲ ಇಡೀ ಕರ್ನಾಟಕದ ಮಾನವೇ ನೆರೆಯ ರಾಜ್ಯದಲ್ಲಿ ಹರಾಜಾಗಿದೆ ಇನ್ನು ಈ ಬ್ಯಾನರ್ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಬೊಮ್ಮಾಯಿ ಇದನ್ನು ಯಾರು ಹಾಕಿದ್ದಾರೋ ಗೊತ್ತಿಲ್ಲ ಆದರೆ ಇದು ವ್ಯವಸ್ಥಿತ ಷಡ್ಯಂತ್ರ ಎಂದು ಕಿಡಿಕಾರಿದ್ದಾರೆ ತೆಲಂಗಾಣದಲ್ಲಿ ಏನು ಕರಪ್ಷನ್ ಆಗ್ತದೆ ಅಂತ ನಾವಿಲ್ಲಿ ಹಾಕೋದು ಎಷ್ಟು ಸಮಂಜಸ ಅದೇ ರೀತಿ ಕರ್ನಾಟಕದ ಬಗ್ಗೆ ಅವ್ರು ಹಾಕಿಕೊಳ್ಳುವಂಥದ್ದು ಅಥವಾ ಪ್ರೈವೇಟ್ ಹಾಕಿದ್ದಾರೋ ಸರ್ಕಾರ ಹಾಕಿದ್ದಾರೋ ಗೊತ್ತಿಲ್ಲ ನನಗೆ ಆದರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿಚಾರಗಳಿಗೆ ಈ ಥರ ಪ್ರೈವೇಟ್ಗೂ ಅವಕಾಶ ರಾಜ್ಯ ಸರ್ಕಾರ ಕೂಡ ಕೊಡಬಾರ್ದು ಇದು ರಾಜ್ಯಗಳ ಮಧ್ಯೆ ಇರುವಂಥ ಒಂದು ಸಂಬಂಧಗಳನ್ನು ಕೆಡಿಸೋದಕ್ಕೆ ಒಂದು ಪೂರಕವಾಗಿರುತ್ತದೆ ಹಿಂಗಾಗಿ ಇದೊಂದು ರೀತಿಯಲ್ಲಿ ಷಡ್ಯಂತ್ರ ಅದೇನೇ ಇರಲಿ ಬಿಜೆಪಿ ಮತ್ತು ಟಿಆರ್ಎಸ್ ಪಕ್ಷದ ಮುಸುಕಿನ ಗುದ್ದಾಟದಲ್ಲಿ ಕರ್ನಾಟಕಕ್ಕೆ ಕಳಂಕ ತರುವ ಕೆಲಸ ನಡೀತಿದೆ ಈ ಹಿಂದೆ ಬೆಂಗಳೂರಿನ ನೆರೆ ವಿಚಾರ ರಾಯಚೂರಿನ ವಿಚಾರದಲ್ಲಿ ತೆಲಂಗಾಣ ಸರ್ಕಾರ ನಾಲಿಗೆ ಹರಿಬಿಟ್ಟಿತ್ತು ಈಗ ಬಿಜೆಪಿಯನ್ನ ಟೀಕಿಸುವ ಭರದಲ್ಲಿ ಮತ್ತೊಮ್ಮೆ ತನ್ನ ಕುಚೇಷ್ಟೆಯನ್ನ ಮೆರೆದಿದೆ ನ್ಯೂಸ್ ಫಸ್ಟ್ ಬ್ಯೂರೋ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ